ಹಾಗಾಗಿ ಶಿವಮೊಗ್ಗದ ಜನತೆಯೊಳಗೆ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ, ಹಿಂದೂಗಳಲ್ಲಿ ಮತ್ತು ಮುಸ್ಲಿಮರಲ್ಲಿ, ಬಹಳ ಸಾವಧಾನದಿಂದ ಇರಿ, ತಾಳ್ಮೆ ಸಂಯಮದಿಂದ ಇರಿ. ನನಗೆ ಗೊತ್ತಿದೆ ಅವರ ತಂತ್ರ ಷಡ್ಯಂತ್ರಗಳು. ಸದ್ಯದಲ್ಲೇ ಯಾವುದಾರ ದೇವಸ್ಥಾನ ಮಲಿನ ಆಗಿಬಿಡಬಹುದು ಅಥವಾ ಪ್ರಾರ್ಥನಾ ಮಂದಿರ ಮಲಿನ ಆಗಬಹುದು, ಅದು ಯಾರು ಬೇರೆಯವ್ರು ಮಾಡಬೇಕು ಅಂತಿಲ್ಲ. ಯಾರಿಗೆ ಚುನಾವಣೆ ಗೆಲ್ಲಬೇಕು ಅಂತ ಇರುತ್ತೋ ಅವರೇ ಮಾಡಿಸ್ತಾರೆ. ಹಾಗಾಗಿ ಆ ಥರದ ಉದ್ರೇಕದ ಘಟನೆಗಳಿಗೆ ಅವಕಾಶ ಸಿಗಬಹುದು. ಅದು ಈಶ್ವರಪ್ಪನವರೇ ಮಾಡಿಸ್ತಾರೆ ಅಂತ ಹೇಳಲ್ಲ, ಪಾಪ ಯಾರಿಗೆ ಆಸಕ್ತಿ ಇರುತ್ತೋ ಅಂತವ್ರು ಮಾಡಿಸ್ತಾರೆ. ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಿ ಸಂಯಮವನ್ನು ಹಿಂದೂಗಳು ಕಳ್ಕೊಳ್ಬೇಡಿ, ಮುಸ್ಲಿಂ ಬಾಂಧವರು ಕಳ್ಕೊಬೇಡಿ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಅರ್ಥ ಮಾಡಿಕೊಂಡು ಇಂಥದ್ದೆಲ್ಲದನ್ನು ವಿರೋಧಿಸಿ ಶಾಂತಿಯನ್ನು ತರಕ್ಕೆ ಗಟ್ಟಿಯಾಗಿರುವಂಥ ನನ್ನಂತನ ಶಾಂತಿಪ್ರಿಯರಾಗಿರ್ತಕ್ಕಂಥ ಹಿಂದೂಗಳು, ಮುಸ್ಲಿಮರು, ಬಡವರು, ಹಾಗಾಗಿ ಶಿವಮೊಗ್ಗದ ಜನತೆಯೊಳಗೆ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ, ಹಿಂದೂಗಳಲ್ಲಿ ಮತ್ತು ಮುಸ್ಲಿಮರಲ್ಲಿ, ಬಹಳ ಸಾವಧಾನದಿಂದ ಇರಿ, ತಾಳ್ಮೆ ಸಂಯಮದಿಂದ ಇರಿ. ನನಗೆ ಗೊತ್ತಿದೆ ಅವರ ತಂತ್ರ ಷಡ್ಯಂತ್ರಗಳು. ಸದ್ಯದಲ್ಲೇ ಯಾವುದಾರ ದೇವಸ್ಥಾನ ಮಲಿನ ಆಗಿಬಿಡಬಹುದು ಅಥವಾ ಪ್ರಾರ್ಥನಾ ಮಂದಿರ ಮಲಿನ ಆಗ್ಬೋದು, ಅದು ಯಾರು ಬೇರೆಯವ್ರು ಮಾಡಬೇಕು ಅಂತಿಲ್ಲ. ಯಾರಿಗೆ ಚುನಾವಣೆ ಗೆಲ್ಲಬೇಕು ಅಂತ ಇರುತ್ತೋ ಅವರೇ ಮಾಡಿಸ್ತಾರೆ. ಹಾಗಾಗಿ